ಮಹಾಮಾರಿ ಕೊರೋನಾ ಸಮಯದಲ್ಲಿ ತಮ್ಮ ಹಾಗೂ ತಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸದೆ ಗ್ರಾಮಸ್ಥರ ಬಗ್ಗೆ ಕಾಳಜಿ ವಹಿಸಿ ವೈದ್ಯಕೀಯ ಸೇವೆ ನೀಡಿದ ಸಮೀಪದ ಚಾಂದ್ ಶಿರದ್ವಾಡ್ ಗ್ರಾಮದ ವೈದ್ಯರಾದ ಅವಿನಾಶ್ ಪಾಟೀಲ್ ಡಾಕ್ಟರ್ ಸ್ಮಿತಾ ಪಾಟೀಲ್ ಹಾಗೂ ಡಾಕ್ಟರ್ ದೀಪಕ್ ಪಾಟೀಲ್ ಅವರನ್ನ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಮುಖಂಡ ಸಂಜಯ್ ಪಾಟೀಲ್ ಕೊರೋನಾ ಸಮಯದಲ್ಲಿ ಡಾಕ್ಟರ್ ಅವಿನಾಶ್ ಪಾಟೀಲ್ ಹಾಗೂ ದೀಪಕ್ ಪಾಟೀಲ್ ಇವರು ಅವಿರತವಾಗಿ ವೈದ್ಯಕೀಯ ಸೇವೆ ನೀಡಿ ಜನರಲ್ಲಿ ಧೈರ್ಯ ತುಂಬಿದ್ದಾರೆ ಅವರ ಕಾರ್ಯ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದು ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಎಂದರು ಪಾಂಡುರಂಗ ಕೋತ್ ಮಾತನಾಡಿ ಮಹಾಮಾರಿ ಕೊರೋನಾ ಇಡೀ ಜಗತ್ತಿಗೆ ಕಾಡುತ್ತಿದ್ದು ಇದರಿಂದ ಜನರು ಭಯಭೀತರಾಗಿದ್ದರು ನಗರ ಪ್ರದೇಶಗಳಲ್ಲಿ ವೈದ್ಯಕೀಯ ಕೊರತೆಯಿಂದ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಬಿಟ್ಟರು ಆದರೆ ನಮ್ಮ ಗ್ರಾಮದಲ್ಲಿ ಜನರಿಗೆ ಯಾವುದೇ ಅನಾನುಕೂಲವಾಗಬಾರದು ಎಂಬ ಡಾಕ್ಟರ್ ಅವಿನಾಶ್ ಹಾಗೂ ದೀಪಕ್ ಅವರ ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸುನೀಲ್ ಪಾಟೀಲ್ ಸುಭಾಷ್ ಪಾಟೀಲ್ ಅನಿಲ್ ಪಾಟೀಲ್ ಚಿಂತಾಮಣಿ ಪಾಟೀಲ್ ಮೋಹನ್ ಇಂಗ್ಲೆ ಧೀರಜ್ ಪಾಟೀಲ್ ಕಿರಣ್ ಪಾಟೀಲ್ ಸಂದೀಪ್ ಖೋತ್ ಸಂದೀಪ್ ತೋಡ್ಕರ್ ಲಕ್ಷ್ಮಣ್ ಖೋತ್ ರಾಜೀವ್ ಕೋತ್ ಸಂಜಯ್ ಹುಟ್ಕರ್ ಅಮುಲ್ ಸುತಾರ್ ಮಹದೇವ್ ಕೋತ್ ಅನಿಲ್ ಪವಾರ್ ಶೀತಲ್ ಪಾಟೀಲ್ ಬಾಬು ಮಗ್ದುಮ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ